ದೋಸಿಗಳ ಟೆನ್ಷನ್ ಅನ್ನ ಹೆಚ್ಚಿಸಿದೆ ಮಂಡ್ಯ ಚುನಾವಣಾ ಖಡ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ದೋಸ್ತಿಗಳ ಟೆನ್ಷನ್ ಅನ್ನ ಮಂಡ್ಯ ಚುನಾವಣಾ ಅಖಾಡ ಹೆಚ್ಚಿಸಿದೆ. ಯಾಕಂದ್ರೆ ಸುಮಲತಾ ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ ಪಕ್ಷದ ಬಾವುಟ ಪ್ರದರ್ಶನ ಆಗಿತ್ತು. ಅಲ್ಲಿ ಬಾವುಟ ಹಿಡಿದು ಸಮಾವೇಶದಲ್ಲಿ ಕೈ ಕಾರ್ಯಕರ್ತರು ಭಾಗವಹಿಸಿದ್ರು. ಕಾರ್ಯಕರ್ತರ ವರ್ತನೆಯಿಂದ ದೋಸ್ತಿ ಕಂಗಾಲಾಗಿದೆ. ಸಿಎಂ ಸೂಚನೆ ಮೇರೆಗೆ ಮಂಡ್ಯ ಕಾರ್ಯಕರ್ತರ ಸಭೆಯನ್ನ ಡಿಕೆ ಶಿವಕುಮಾರ್ ಕೂಡ ನಿನ್ನೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ನಿವಾಸದಲ್ಲಿ ದೊಡ್ಡ ಬಿಗ್ ಮೀಟಿಂಗ್ ನಡೆದಿದೆ. ನಿನ್ನೆ ಸಭೆಯಲ್ಲಿ ಮಂಡ್ಯ ಕಾಂಗ್ರೆಸ್ ಮುಖಂಡರಾದ ಆತ್ಮಾನಂದ, ಅಮರಾವತಿ ಚಂದ್ರಶೇಖರ್, ಹಾಲಹಳ್ಳಿ ರಾಮಲಿಂಗಯ್ಯ ಕೂಡ ಭಾಗಿಯಾಗಿದ್ರು. ಸುಮಾರು 2 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವಿಗೆ ರಣತಂತ್ರವನ್ನ ಎಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲಿಸುವಂತೆ ಡಿಕೆಶಿ ಸೂಚನೆಯನ್ನ ನೀಡಿದ್ದಾರೆ. ಯಾವ ಸಭೆನೂ ಇಲ್ಲಪ್ಪ, ಇಲ್ಲಿ ಸಾಹೇಬ್ರು ಕರೆಸಿದ್ರು, ಕರೆದಿದ್ರು, ಮಾತಾಡೋಕ್ಕೆ ಬಂದಿದ್ದಾರೆ. ನಾವು ಇರಲಿಲ್ವಲ್ಲ ಬೆಳಗ್ಗೆಯಿಂದ ಅಲ್ಲಿ ಇಲ್ಲ. ನಾವು ಸಾಹೇಬ್ರು ಕರೆದಿದ್ರು ಬಂದು ಏನು ಇತ್ತು ಅಂತ ಗೊತ್ತಿಲ್ಲ. ವಿಚಾರಗಳು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ. ಯಾವ ಸಭೆನೂ ಇಲ್ಲಪ್ಪ, ಇಲ್ಲಿ ಸಾಹೇಬ್ರು ಕರೆಸಿದ್ರು, ಕರೆದಿದ್ರು, ಮಾತಾಡೋಕ್ಕೆ ಬಂದಿದ್ದಾರೆ. ನಾವು ಇರಲಿಲ್ವಲ್ಲ ಬೆಳಗ್ಗೆಯಿಂದ. ಮೈತ್ರಿ ಧರ್ಮ ಪಾಲಿಸ್ತೀವಿ, ಪಕ್ಷದ ಆದೇಶ ಇದೆ. ಪಕ್ಷ ಕೂಡ ಸಮಾಲೋಚನೆ ಮಾಡಿರ್ತಕ್ಕಂಥದ್ದು, ಪಕ್ಷದ ವರಿಷ್ಠರು ಕೂಡ ಇದ್ದಾರೆ. ಮೈತ್ರಿ ಧರ್ಮ ಏನಿದೆ ಅದನ್ನು ಪಾಲಿಸಿ ನಮ್ಮೇಲೆ ಬಿದ್ದಿರ್ತಕ್ಕಂಥ ಹೊಣೆಗಾರಿಕೆನ ನಾವು ಪಾಲನೆ ಮಾಡ್ತೀವಿ. ಮೈತ್ರಿ ಧರ್ಮ ಪಾಲಿಸ್ತೀವಿ, ಪಕ್ಷದ ಆದೇಶ ಇದೆ. ಪಕ್ಷ ಕೂಡ ಸಮಾಲೋಚನೆ ಮಾಡಿರ್ತಕ್ಕಂಥದ್ದು, ಪಕ್ಷದ ವರಿಷ್ಠರು ಕೂಡ ಇದ್ದಾರೆ. ಮೈತ್ರಿ ಧರ್ಮ ದೋಸ್ತಿಗಳ ಟೆನ್ಷನ್ ಅನ್ನ ಹೆಚ್ಚಿಸಿದೆ ನಿನ್ನೆ ಮಂಡ್ಯ ಚುನಾವಣಾ ಅಖಾಡ. ಸಹಜವಾಗಿ ಡಿಕೆ ಶಿವಕುಮಾರ್ ಎಲ್ಲಾ ಬೆಳವಣಿಗೆಗಳನ್ನ ನೋಡಿ 2 ಗಂಟೆಗಳ ಕಾಲ ಸಭೆಯನ್ನ ನಡೆಸಿದ್ದಾರೆ. ಕೆಲವು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಕೂಡ ಮಾತನಾಡಿದ್ದಾರೆ. ಅಮರಾವತಿ ಚಂದ್ರಶೇಖರ್, ಹಾಲಹಳ್ಳಿ ಆತ್ಮಾನಂದ, ರಾಮಲಿಂಗಯ್ಯ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸುಮಾರು 2 ಗಂಟೆಗಳ ಕಾಲ ಅವ್ರ ಜೊತೆ ಮಾತನಾಡಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಮಂಡ್ಯ ಕಾರ್ಯಕರ್ತರ ಸಭೆಯನ್ನು ಕೂಡ ಡಿಕೆ ಶಿವಕುಮಾರ್ ನಡೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ನಿನ್ನೆಯ ಏನು ಒಂದು ಸಮಾವೇಶವನ್ನ ನೋಡಿ ಸಹಜವಾಗಿ ದೋಸ್ತಿ ಸರ್ಕಾರಕ್ಕೆ ಒಂದು ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಎಲ್ಲೋ ನಿಟ್ಟಿನಲ್ಲಿ ಏನಾಗಬಹುದು ಅನ್ನೋ ಆತಂಕದಿಂದ ನಿನ್ನೆ ಸಾಕಷ್ಟು ಸಭೆಯನ್ನ ನಡೆಸಿದ್ದಾರೆ 2 ಗಂಟೆಗಳ ಕಾಲ. ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಅಲ್ಲಿ ಮಂಡ್ಯದಲ್ಲಿ ಇರುವಂತಹ ಕೆಲವು ಕಾರ್ಯಕರ್ತರ ಜೊತೆ ಮಾತನಾಡಿದ್ದಾರೆ. ಸಿಎಂ ಸೂಚನೆ ಮೇರಿದ ತಕ್ಷಣ ಡಿಕೆ ಶಿವಕುಮಾರ್ ಈ ಒಂದು ಸಭೆಯನ್ನು ಅರೇಂಜ್ ಮಾಡಿದ್ದಾರೆ. ಬಾವುಟನ ಹಿಡಿದು ಸಮಾವೇಶದಲ್ಲಿ ಕೈ ಕಾರ್ಯಕರ್ತರು ಭಾಗವಹಿಸಿದ್ರು ಅನ್ನೋ ವಿಚಾರ ಗೊತ್ತಾಗ್ತಿದ್ದಂಗೆ ಸಹಜವಾಗಿ ಇನ್ನಷ್ಟು ಟೆನ್ಷನ್ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಸುಮಲತಾ ನಾಮಪತ್ರವನ್ನು ಸಲ್ಲಿಕೆ ವೇಳೆ ಕೂಡ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಕೆಲವು ಕಾರ್ಯಕರ್ತರು ಪ್ರದರ್ಶನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಸಹಜವಾಗಿ ಒಂದು ಟೆನ್ಷನ್ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನು ನಡೆಸಿದ್ರು 2 ಗಂಟೆಗಳ ಕಾಲ.